ನಿಮ್ಮ ಎರಡನೇ ಚಿತ್ರ ಜಟ್ಟ ಒಂದು ಒಳ್ಳೆ ಚಿತ್ರ ನಿಮ್ಮ ಕೆರಿಯರ್ನಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮ ಪರ್ಫಾರ್ಮೆನ್ಸ್ಗೆ ಈ ಚಿತ್ರ ಯಾವ ರೀತಿ ಹೆಲ್ಪ್ ಮಾಡಿದೆ? ಯಾಕಂದರೆ ನೀವು ಸ್ಟೇಜಿಂದ ಬೇರೆ ಬಂದಿದ್ದೆ. ಹೌದು. ಸೊ ಈ ಚಿತ್ರ ಪರ್ಫಾರ್ಮೆನ್ಸ್ಗೆ ತುಂಬಾ ವೇಟೇಜ್ ಇರೋದು ಇದರಲ್ಲಿ ಇರೋದೇ ಅದು ಪರ್ಫಾರ್ಮೆನ್ಸ್. ಗ್ಲ್ಯಾಮರ್ ಅಥವಾ ಅದಕ್ಕೆ ಯಾವುದಕ್ಕೂ ಇಲ್ಲಿ ಆದ್ಯತೆ ಇಲ್ಲ, ಇರೋದೇ ಫುಲ್ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಮೇಲೇ ಫೋಕಸ್ ಇದೆ. ಸೊ ಪರ್ಫಾರ್ಮೆನ್ಸ್ಗೆ ವೇಟೇಜ್ ಇರೋದಿಲ್ಲ. ಇನ್ನು ಈ ಚಿತ್ರ ಕಿಶೋರ್ ಅವರ ಕಿರೀಟಕ್ಕೆ ಮತ್ತೊಂದು ಗರಿ ಆಗ್ಬೋದಾ? ಖಂಡಿತ. ನನ್ನ ಕಿರೀಟ ಇದೆಯೋ ಗೊತ್ತಿಲ್ಲ, ಬಟ್ ಖಂಡಿತ ನನ್ನ ಕೆರೆ ಆಗಲೇ ಹೇಳಬೇಕು. ಕೆರೆಯಲ್ಲಿ ನಾನು ತುಂಬ ಖುಷಿಪಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ನಿಮ್ಮ ಸಿನಿಮಾ ಚಟ್ಟ ತುಂಬ ತುಂಬ ಖುಷಿ ಇದೆ ನನಗೆ. ಈ ಸಿನಿಮಾ ಒಪ್ಕೊಂಡೆ, ಈ ಸಿನಿಮಾ ಮಾಡಿದೆ ಅನ್ನೋದು ನನ್ನ ಟೇಸ್ಟ್ಗೆ ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅನ್ನೋ ತೃಪ್ತಿ ಕಂಡಿತ. ಇಟ್ ಡಸಂಟ್ ಮ್ಯಾಟರ್ ಆರ್ಟ್ ಆಗಿರಲಿ ಕಮರ್ಷಿಯಲ್ ಆಗಿರಲಿ. ಖಂಡಿತ. ಬಟ್ ನನಗೆ ನನ್ನ ಮೂಲಭೂತ ನಂಬಿಕೆ ಏನಂದರೆ ಜನಗಳಿಗೋಸ್ಕರ ಸಿನಿಮಾ ಅಂತ. ಒಂದು ಸಿನಿಮಾ ಕಂಪ್ಲೀಟ್ ಆಗೋದು ಸಿನಿಮಾ ಅನ್ನೋದು ಬರೀ ಮಾಡಿದ್ರಷ್ಟೇ ಅಲ್ಲ, ಮಾಡಿ ಜನ ನೋಡಿದಾಗಷ್ಟೇ ಒಂದು ಕಂಪ್ಲೀಟ್ ಸರ್ಕಲ್ ಇದೆ. ಸೊ ಅದು ಬಳಕೇನು ಅದಾಗಲಷ್ಟೇ, ಅದನ್ನು ನೋಡಿ ಜನಗಳನ್ನ ತಲುಪೋ ಕ್ರಿಯೆಗಳು ಪ್ರಕ್ರಿಯೆಗಳು ಅದು ಪೂರ್ತಿ ಆದಾಗಷ್ಟೇ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸೊ ಖಂಡಿತ ಬರೀ ಕಲೆ ಅಂತ ಅಂದ್ಬಿಟ್ಟು ನಾವು ಬರೀ ನಮಗೋಸ್ಕರ ಮಾಡ್ಕೊಳ್ಳೋ ಸಿನಿಮಾ ಅಲ್ಲ, ಮಾಡಿ ಅದನ್ನು ಜನಗಳಿಗೋಸ್ಕರ ಯಾವ ಆಡಿಯನ್ಸ್ ಇದೆ ಅದಕ್ಕಿರೋ ಆಡಿಯನ್ಸ್ಗೆ ಅದನ್ನು ತಲುಪಿಸೋ ಸಿನಿಮಾ ಅಂತ. ಆ ಥರದ ತೀರ ಡಿಫ್ರೆನ್ಸಿಯೇಷನು ಈಗಿಲ್ಲ, ಆರ್ಟು ಇದು ಎಲ್ಲ ಎಲ್ಲನೂ ಬೆರೆತು ಹೋಗಿದೆ ಎಲ್ಲ ಕಡೆ. ಎಲ್ಲ ಇಂಡಸ್ಟ್ರಿಗಳು ಹಿಂದಿ ಇರ್ಬೋದು ತಮಿಳಲ್ಲಿ ಇರ್ಬೋದು ಎಲ್ಲ ಬೆರೆತು ಹೋಗಿದೆ. ಸೊ ಒಳ್ಳೆಯ ಸಿನಿಮಾ, ಜನಗಳು ಎಜುಕೇಟ್ ಆಗ್ತಾ ಇದ್ದಾರೆ, ಅವ್ರಿಗೂ ಬೇಕಾದಷ್ಟು ಮಾಧ್ಯಮಗಳಿದೆ, ಟಿ ವಿ ಇದೆ, ಎಲ್ಲ ಥರದ ಸಿನಿಮಾ ಪೂರ್ತಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಸಿನಿಮಾಗಳಾಗುತ್ತೋ ಎಲ್ಲನೂ ನೋಡ್ತಾರೆ. ನಾವು ಆ ಥರ ಬೇರೆ ಬೇರೆ ಮಾಡಿ ಬರೀ ಕಮರ್ಷಿಯಲ್ ಕೊಡ್ತೀವಿ ಅಥವಾ ಮಾಡ್ತೀವಿ ಅಂತ ಹೇಳೋಂಗೇ ಇಲ್ಲ. ಈಗ ಎಲ್ಲನೂ ಮಿಕ್ಸ್ ಆಗುವುದು, ಸೊ ಜಾತಿಗಳು ಹೇಗೆ ಎಲ್ಲ ಮರ್ಜ್ ಆಗೋಗ್ತಾ ಇದೆಯೋ ಹಾಗೆ ಎಲ್ಲ ಆಗ್ತಾ ಇದೆ. ಸೊ ಈ ಥರದ ಟೈಮಲ್ಲಿ ನನಗೆ ನನ್ನ ಟೇಸ್ಟ್ಗೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದಷ್ಟೇ ಮುಖ್ಯ. ಅದು ಅದು ಕಮರ್ಷಿಯಲ್ಲೋ ಆರ್ಟೋ ಅದು ಯಾವುದೂ ಇಲ್ಲ, ಬಟ್ ಜನಗಳಿಗೆ ತಲುಪಬೇಕು ಅನ್ನೋದು ಬೇಸಿಕ್ ಉದ್ದೇಶ. ವೆರಿ ಅನಾಲಿಟಿಕಲ್ ಅಬೌಟ್ ಮೈ ಓನ್ ಸಿನಿಮಾ. ನೀವು ನನ್ನ ಸಿನಿಮಾದ ಏನೇನು ಫ್ಲಾಸ್ ಕೇಳಿದ್ರು ನಾನು ಪಟ್ಟ ಹೇಳ್ಬಿಡ್ತೀನಿ ಇದನ್ನು ಇದು ಇದು ಅಂತ. ಬಟ್ ದೆರ್ ಆರ್ ಟೂ ಥಿಂಗ್ಸ್ ಐ ವುಡ್ ವೌಚ್, ತ್ರೀ ಥಿಂಗ್ಸ್ ಐಡ್ ಲೈಕ್ ಟು ವೌಚ್ ಇಟ್ಸ್. ಒಂದು ಸುಕೃತ ಮಾಡಿರೋ ಕ್ಯಾರೆಕ್ಟರ್ ಆ್ಯಂಡ್ ಹರ್ ಪರ್ಫಾರ್ಮೆನ್ಸ್ ಎರಡೂ ನೋಡಿದ್ರು ಕೂಡ ಇನ್ನೂ ತನಕ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇಷ್ಟೊಂದು ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ಬೋಲ್ಡ್ ಆ್ಯಕ್ಟಿಂಗ್ ಯಾರೂ ಮಾಡಿಲ್ಲ. ಇಟ್ಸ್ ಮೈ ಪರ್ಸ್ನಲ್ ವೌಚಿಂಗ್, ನಾನು ಇದನ್ನು ಇದು ಮಾಡ್ತಾ ಇದ್ದೀನಿ. ಕಿಶೋರ್ ಅವರು ಇನ್ನೂ ತನಕ ಇದು ಮಾಡೋದು ಯಾವುದೇ ಒಬ್ಬ ನಾಯಕ ನಟ ಇಷ್ಟೊಂದು ಎಂಡಿಯರಿಂಗ್ ಆಗಿ ಅಟ್ ದಿ ಎಂಡ್ ಆಫ್ ದಿ ಡೇ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ವರ್ಷ ಅಣ್ಣವರು ಮತ್ತು ವಿಷ್ಣುವರ್ಧನ್ ನಂತರ ಇಷ್ಟೊಂದು ಎಂಡಿಯರಿಂಗ್ ಅನ್ನಿಸುವಂಥ ಕ್ಯಾರೆಕ್ಟರ್ ಜಟ್ಟ ಚಿತ್ರದಲ್ಲಿ ಕಿಶೋರನ್ನು ಮಾಡಿದ್ದಾರೆ. ಮೂರನೇದು, ನಮ್ಮ ಅವಾರ್ಡ್ ಸೆಕ್ಷನ್ಸಲ್ಲಿ ಲಾಬಿ ಇದೆಯೋ ಇಲ್ಲ ಅನ್ನೋದು ಜಟ್ಟ ಚಿತ್ರಕ್ಕೆ ನಾಯಕ ನಟ ನಟಿ ಮತ್ತು ಉಪನಟಿಗಳ ನಟರಿಗೆ ಬರುವಂತಹ ಅವಾರ್ಡ್ಸ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಇದೆಯೋ ಇಲ್ಲ. ನೀನು ಶೋ ಸರ್, ನನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಕನ್ನಡ ಆಡಿಯನ್ಸ್ ತುಂಬ ಬುದ್ಧಿವಂತ ಆಡಿಯನ್ಸ್, ಟೈಮ್ ಅಂಡ್ ಅಗೇನ್ ಮೊದಲಿಂದ ಪ್ರೂವ್ ಆಗಿದೆ. ನಾನು ಮಣಿರತ್ನಂ ಅವ್ರನ್ನ ಕೋಟ್ ಮಾಡೇನೆ ಹೇಳ್ತೀನಿ. ಮಣಿರತ್ನಂ ಸರ್ ಫಸ್ಟ್ ಇಲ್ಲಿ ಸಿನಿಮಾ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ನನಗೊಂದು ಸಲ ಸಿಗ್ತದೆ, ಅವ್ರು ಒಂದ್ಸಲ ಆಪರ್ಚುನಿಟಿ ಸಿಕ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ. ಅವ್ರು ಹೇಳ್ತಾ ಇದ್ರು ನಾವೆಲ್ಲ ಕನ್ನಡದಲ್ಲಿ ಸಿನಿಮಾ ಡೆಬ್ಯೂ ಮಾಡೋದಕ್ಕೆ ತುಂಬ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡೋದಕ್ಕೆ ತುಂಬ ಹೆಮ್ಮೆ ಪಡ್ತಿದ್ವಿ. ಕನ್ನಡದ ಆಡಿಯನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಕನ್ನಡದ ಆಡಿಯನ್ಸ್ನ ಮೆಚ್ಚಿದ್ರೆ ನಾವು ಡೆಫಿನೆಟ್ಲಿ ನಾವು ನಮಗೆ ಅಷ್ಟು ಯೋಗ್ಯತೆ ಇದೆ ಅಂತ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆ ಆಡಿಯನ್ಸ್ ಇದ್ದಂಥ ಕನ್ನಡ ಆಡಿಯನ್ಸ್ ಇವತ್ತಿಗೂ ಇದ್ದಾರೆ, ಅದೇ ಆಡಿಯನ್ಸ್ ಇದ್ದಾರೆ. ಸೊ ನಾವು ಅವರಿಗೆ ಅವ್ರನ್ನ ಚಾಲೆಂಜ್ ಮಾಡುವಂಥ ಸಿನಿಮಾಗಳನ್ನ ಕೊಟ್ಟು ಅವ್ರನ್ನ ಯೋಚನೆ ಮಾಡೋಕ್ಕೆ ಪ್ರೇರಿಸುವಂಥ ಸಿನಿಮಾಗಳನ್ನ ಕೊಟ್ಟು ಆ ಕ್ವಾಲಿಟಿನ ಇನ್ನೂ ಇಂಪ್ರೂವ್ ಮಾಡಬೇಕಾಗಿತ್ತು. ಅದಾಗಿಲ್ಲ, ತೀರಾ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾಗಳನ್ನ ಕೊಟ್ಟು ಬರೀ ನಗಿಸಿ ಅವ್ರನ್ನ ಖುಷಿಪಡಿಸಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಆಚೆ ಕಳಿಸ್ಬಿಟ್ಟಿದ್ವಿ ಥಿಯೇಟ್ರಿಂದ. ಸೊ ಯಾವುದಕ್ಕೂ ಒಳ್ಳೆ ಸಿನಿಮಾ ಬಂದಾಗ ಖಂಡಿತ ಅವ್ರು ಬೆಂಬಲ ಮಾಡಿದ್ದಾರೆ. ಸೊ ಈ ಸಿನಿಮಾಗೂ ಅಷ್ಟೇ ಬೆಂಬಲ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ ಇದೊಂದು ಗ್ರೂಪ್ ಆ್ಯಕ್ಟಿವಿಟಿ ಸಿನಿಮಾ ಅನ್ನೋದು, ಗಿರಿ ಯಾವಾಗಲೇ ಮಾತಾಡ್ತದಾಗ ಹೇಳ್ತಾ ಇದ್ರು. ಸೊ ಜನ ನೋಡೋದಕ್ಕೆ ರೆಡಿ ಇದ್ದರೂ ಜನಗಳ ತನಕ ತಲುಪಿಸೋದಕ್ಕೂ ಸಾಧ್ಯ ಆಗಬೇಕು. ಸೊ ಆ ಥರದ ಸೆಟಪ್ಗಳಾಗಬೇಕು, ನಮ್ಮ ಇಂಡಸ್ಟ್ರಿನ ಒಳಗಡೆ ಆ ಥರದ ಅರೇಂಜ್ಮೆಂಟ್ಗಳಾಗಬೇಕಾಗುತ್ತೆ. ಸೊ ಎಲ್ಲ ಕಡೆಯೂ ಬದಲಾವಣೆ ಆಗಬೇಕಾಗುತ್ತೆ, ಎಲ್ಲ ಹಂತದಲ್ಲೂ ಸಿನಿಮಾ ಪ್ರದರ್ಶನ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆಯೂ ಬದಲಾವಣೆಗಳಾಗಬೇಕಾಗುತ್ತೆ. ಸೊ ಆ ಥರದ ಬದಲಾವಣೆ ಒಂದೊಂದೇ ಆಗ್ತಾ 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 ಒಳ್ಳೆ ಸಿನಿಮಾಗಳು ಇನ್ನೂ ಹೆಚ್ಚು ಜನಗಳಿಗೆ ತಲುಪ್ತಾ ಹೋಗುತ್ತೆ ಅಂತ ನನ್ನ ಆಸೆ. ಜನಗಳು ಡೆಫಿನೆಟ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮಾಡ್ತಾರೆ. ಎಲ್ರಿಗೂ ಕನ್ನಡ ಸಿನಿಮಾ ಪ್ರೇಕ್ಷಣೆ ಕನ್ನಡ ಸಿನಿಮಾ ಬಗ್ಗೆ ಸಿನಿಮಾಗಳ ಬಗ್ಗೆ ತುಂಬ ಪ್ರೀತಿ ಇದೆ. ಅವ್ರಿಗೆ ಥ್ಯಾಂಕ್ಸ್ ಅಷ್ಟೇ ಹೇಳ್ಬೋದು ನಾನು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿ. ಒಳ್ಳೆ